श्रीगुरुभ्यो नमः हरिः ओम् सर्वविघ्नः प्रशमनम् सर्वसिद्धिकरम् परम् सर्वजीव प्रणेतारम् वन्दे विजयदम् हरिम्। ಹಿಂದಿನ ಸಂಚಿಕೆಗಳಲ್ಲಿ ಸದಾಚಾರದ ಮಹತ್ವವನ್ನು ತಿಳಿತಾ ಬಂದಿದ್ದೀವಿ. ಸದಾಚಾರದಲ್ಲಿ ಪ್ರಾತಃಕಾಲ ಗಂಗಾದಿ ತೀರ್ಥಗಳ ಮುಖ್ಯವಾಗಿರುವಂತಹ ತೀರ್ಥಗಳ ಸ್ಮರಣೆಯನ್ನು ಮಾಡಬೇಕು ಅಂತ ತಿಳಿದಕ್ಕೆ ಪ್ರಯತ್ನವನ್ನು ಮಾಡಿದ್ದೀವಿ. ಎಲ್ಲ ತೀರ್ಥಗಳ ಸ್ಮರಣೆಯನ್ನು ಮಾಡಿಕೊಂಡು ಸ್ನಾನವನ್ನು ಮಾಡಬೇಕು. ಪ್ರಾತಃಕಾಲ ಸ್ನಾನ ಅತ್ಯಂತ ಮಹತ್ವವಾಗಿರುವಂಥದ್ದು. ಸ್ತ್ರೀಯರಾಗಿರಬಹುದು, ಪುರುಷರಾಗಿರಬಹುದು, ಇದೇ ಯೂಟ್ಯೂಬ್ನಲ್ಲೇ ನನ್ನ ಸ್ನಾನದ ಮಹತ್ವವನ್ನು ವಿಡಿಯೋವನ್ನು ನೋಡಿದರೆ ನಿಮಗೆ ಮಹತ್ವ ಗೊತ್ತಾಗುತ್ತೆ. ಅಷ್ಟು ಮಹತ್ವವಾಗಿರುವಂಥದ್ದು ಸ್ನಾನ. ಸ್ತ್ರೀಯರಾಗಿರ್ಬೋದು, ಪುರುಷರಾಗಿರ್ಬೋದು, ಪ್ರಾತಃಕಾಲ ಸ್ನಾನವನ್ನು ಮಾಡಬೇಕು. ಸ್ನಾನವನ್ನು ಮಾಡಬೇಕಾದ್ರೆ ಒಂದು ನಿಯಮ, ಯಾವುದೇ ಕಾರಣಕ್ಕೂ ಮಾತನಾಡಬಾರದು. ಯಾಕೆ ಅಂದ್ರೆ ವರುಣ ಶೋಭಾಂ ಅಂತ ಹೇಳಿದ್ದಾರೆ. ವರುಣ ನೀರಿನ ದೇವತೆಯಾಗಿರುವಂತಹ ವರುಣ ನಿಮ್ಮ ಸೌಂದರ್ಯವನ್ನ ಹರಣೆಯನ್ನ ಮಾಡ್ತಾನೆ. ಹಾಗಾಗಿ ಸ್ನಾನ ಮಾಡುವಂತಹ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೆ ಮಾತನಾಡಬಾರದು. ಸ್ನಾನ ಆಯಿತು, ಸ್ನಾನ ಆದ ಮೇಲೆ ವಸ್ತ್ರವನ್ನ ಧರಿಸಬೇಕು. ವಸ್ತ್ರವನ್ನ ಧರಿಸುವಂತಹ ಸಂದರ್ಭದಲ್ಲಿ ಯಾವ ನಿಯಮವನ್ನ ಪಾಲನೆ ಮಾಡಬೇಕು, ಯಾವ ವಸ್ತ್ರವನ್ನ ಬಳಸಬೇಕು, ಯಾವ ವಸ್ತ್ರವನ್ನ ಬಳಸಬಾರದು, ಅದಕ್ಕೆಲ್ಲ ಶಾಸ್ತ್ರದಲ್ಲಿ ಪ್ರಮಾಣವನ್ನ ತೋರಿಸಿದ್ದಾರೆ. ಒಂದೊಂದೇ ವಿಷಯವನ್ನ ತಿಳಿಲಿಕ್ಕೆ ಪ್ರಯತ್ನವನ್ನ ಮಾಡೋಣ. ಹಾಗಾದ್ರೆ ಮೊದಲನೇದಾಗಿ ತ್ಯಾಜ್ಯವಾಗಿರುವಂತಹ ವಸ್ತ್ರಗಳು ಯಾವುದು, ಯಾವ ವಸ್ತ್ರವನ್ನ ಉಡಬಾರದು ಅಂತ ಕೇಳಿದ್ರೆ ಕೆಂಪು ಬಟ್ಟೆ, ಅದನ್ನ ಬಹಳ ಅತೀ ಕೆಂಪಾಗಿರುವಂತಹ ಬಟ್ಟೆಯನ್ನ, ಕಣ್ಣನ್ನ ಕುಕ್ಕಿಸುವಂತಹ ಬಣ್ಣ ಹೊಂದಿರುವಂತಹ ಬಟ್ಟೆಯನ್ನ, ಉಗ್ರವಾದ ಬಟ್ಟೆಯನ್ನ, ನ ರಕ್ತ ಉಲ್ಬಣಂ ವಾಸೋ ಅಂತ ಹೇಳಿದ್ದಾರೆ. ಇನ್ನು ನೀಲಿ ಬಣ್ಣದ ಬಟ್ಟೆ, ಕಡುನೀಲಿಯಾಗಿರುವಂತಹ ಬಟ್ಟೆ, ಮತ್ತು ಅಂಚು ಇಲ್ಲದೆ ಇರುವಂತಹ ಬಟ್ಟೆ, ನೀರಿನಲ್ಲಿ ಒದ್ದೆಯಾಗಿರುವಂತಹ ಬಟ್ಟೆ, ಅಂದ್ರೆ ಭೂಮಿಯಲ್ಲಿ ನಾವಿದ್ದಾಗ ಒಣಗಿರೋ ವಸ್ತ್ರವನ್ನ ಉಡ್ಲಿಕ್ಕೆ ಪ್ರಯತ್ನವನ್ನು ಮಾಡಬೇಕು, ಉಡಬೇಕು, ಇದು ಶಾಸ್ತ್ರದ ನಿಯಮ. ಒದ್ದೆ ಬಟ್ಟೆ ಭೂಮಿ ಮೇಲೆ ನಿಷಿದ್ಧವಾಗಿರುವಂಥದ್ದು, ನೀರಿನಲ್ಲಿ ಒಣ ಬಟ್ಟೆ ನಿಷಿದ್ಧವಾಗಿರುವಂಥದ್ದು, ಇದು ನಮ್ಮ ಗಮನದಲ್ಲಿ ಇರಬೇಕು. ಕಾಷಾಯಂ ಅಂದ್ರೆ ಕಾವಿ ಬಟ್ಟೆ ಆಗಿರಬಹುದು, ಕೃಷ್ಣ ವಸ್ತ್ರಂ ಕಪ್ಪು ಬಟ್ಟೆ ಆಗಿರಬಹುದು, ಮಲೀನ ಕೇಶವರ್ಜಿತಂ ಅಂದ್ರೆ ಕೊಳೆಯಾಗಿರುವಂತಹ ಬಟ್ಟೆ ಆಗಿರಬಹುದು, ತಲೆಗೂದಲಿನಿಂದ ಮಿಶ್ರಿತವಾಗಿರುವಂತಹ ಬಟ್ಟೆ ಆಗಿರಬಹುದು, ಚಿನ್ನಾಗ್ರಂ ತುದಿಯ ಭಾಗ ಹರಿದು ಹೋಗಿರುವಂತಹ ಬಟ್ಟೆ ಆಗಿರಬಹುದು, ಮತ್ತು ಇನ್ನೊಂದು ಬಟ್ಟೆಯನ್ನ ಸೇರಿಸಿ ಹೊಲ್ದಿರುವಂತಹ ಬಟ್ಟೆ ಆಗಿರಬಹುದು, ಇವೆಲ್ಲ ನಿಷಿದ್ಧವಾಗಿರುವಂಥದ್ದು ಅಂತ ಶಾಸ್ತ್ರ ಹೇಳ್ತದೆ. ಇನ್ನು ಒಂದೇ ಒಂದು ಮಾತಿನಲ್ಲಿ ಹೇಳೋದಾದ್ರೆ ಶಾಸ್ತ್ರ ನಮಗೆ ಇನ್ನೂ ತಿಳಿಸ್ಕೊಡುತ್ತೆ ಯಾರ್ಯಾರಿಗೆ ಯಾವ್ಯಾವ ಬಟ್ಟೆಯನ್ನ ಬಳಸಬೇಕು ಅಂತ ಕೇಳಿದ್ರೆ, ವಿಪ್ರನಾಗಿದ್ರೆ ಅವನಿಗೆ ಬಿಳಿ ಬಣ್ಣದ ವಸ್ತ್ರವನ್ನು ಧರಿಸಬೇಕು, ಪೀತ ವಸ್ತ್ರ ಅದು ತಪ್ಪಿದ್ರೆ ಪೀತ ವಸ್ತ್ರವನ್ನು ಬಳಸಬೇಕು, ಕ್ಷತ್ರಿಯನಾಗಿದ್ರೆ ಕೆಂಪು ವಸ್ತ್ರ, ವೈಶ್ಯನಿಗೆ ಹಳದಿ ವಸ್ತ್ರ, ಮತ್ತು ಶೂದ್ರನಿಗೆ ನೀಲಿ ಅಥವಾ ಕಪ್ಪು ಬಣ್ಣದ ವಸ್ತ್ರವನ್ನ ಧರಿಸಲಿಕ್ಕೆ ಪ್ರಯತ್ನವನ್ನ ಮಾಡಬೇಕು. ಇದು ಶಾಸ್ತ್ರದಲ್ಲಿ ನಮಗೆ ತಿಳಿಸಿಕೊಟ್ಟಿರುವಂತಹ ವಿಧಿವಿಧಾನ ಅಂತ ಹೇಳ್ತಾರೆ. ಅದರಲ್ಲೂ ಬಹಳ ಮುಖ್ಯವಾಗಿ ಒಂದು ನಿಯಮವನ್ನ ಪಾಲಿಸಬೇಕು ಶಾಸ್ತ್ರ ಹೇಳುವಂಥದ್ದು, ಕಾರ್ಪಾಸಂ ಕಟಿನಿರ್ಮುಕ್ತಂ ಕೌಶೇಯಂ ಭೋಜನಾವಧಿಂ ಊರ್ಣಾವಸ್ತ್ರಂ ಸದಾಶುದ್ಧಂ ಊರ್ಣಾವಾತೇನ ಶುದ್ಧತೆ ಅಂತ ಒಂದು ಪ್ರಮಾಣವನ್ನು ತೋರಿಸಿದ್ದಾರೆ. ಒಂದು ಸಾರೆ ಕಾಷಾಯ ಅಂದ್ರೆ ಹತ್ತಿ ಬಟ್ಟೆ, ಹತ್ತಿಯಿಂದ ಮಾಡಿರುವಂತಹ ಬಟ್ಟೆ ಒಂದು ಸಾರೆ ಬಿಚ್ಚಿದ್ರೆ, ಉಟ್ಟುಕೊಂಡು ಬಿಚ್ಚಿದ್ರೆ ಅದು ಮಡಿ ಹೋಗ್ಬಿಡುತ್ತೆ, ಅದನ್ನ ಮತ್ತೆ ತೊಯಿಸಿ ಹಾಕಬೇಕು, ಅದು ಅವಾಗ ಮಡಿ ಅಂತ ಅನಿಸ್ಕೊಳ್ಳುತ್ತೆ. ಕಾಷಾಯಂ ಕಟಿನಿರ್ಮುಕ್ತಂ, ಕೌಶೇಯಂ ಅಂದ್ರೆ ರೇಷ್ಮೆ ಬಟ್ಟೆ, ಊಟ ಮಾಡೋ ತನಕ ಮಾತ್ರ ಮಡಿ, ಒಂದು ಸಾರೆ ಊಟ ಮಾಡಿದ್ರೆ ಅದರ ಮೇಲೆ ಮತ್ತೆ ಅದನ್ನ ತೊಯಿಸಿ ಒಣಗ ಹಾಕ್ಲಿಕ್ಕೆ ಪ್ರಯತ್ನವನ್ನು ಮಾಡಬೇಕು, ಆಗ ಶುದ್ಧ ಆಗತ್ತದು. ಕಾಷಾಯಂ ಕಟಿನಿರ್ಮುಕ್ತಂ ಕೌಶೇಯಂ ಭೋಜನಾವಧಿಂ ಊರ್ಣಾವಸ್ತ್ರಂ ಸದಾಶುದ್ಧಂ, ಊರ್ಣಾವಸ್ತ್ರ ಅಂದ್ರೆ ಉಣ್ಣೆ ಬಟ್ಟೆ ಆಗಿರುವಂತಹ ಧಾಬಳಿ, ಅದು ಸದಾ ಶುದ್ಧವಾಗಿರುವಂಥದ್ದು. ಊರ್ಣಾವಾತೇನ ಶುದ್ಧತೆ, ಗಾಳಿಯಲ್ಲಿ ಝಾಡಿಸಿ ಅದನ್ನ
ಉಪಯೋಗಿಸ್ಲಿಕ್ಕೆ ಪ್ರಯತ್ನವನ್ನ ಮಾಡಬೇಕು. ನೀರಿನ ಸಂಪರ್ಕ ಆದ್ರೆ ಅದು ಮಡಿ ಕಳ್ಕೊಳ್ಳುತ್ತೆ, ಹಾಗಾಗಿ ಶುದ್ಧವಾಗಿರ್ಲಿಕ್ಕೆ ಪ್ರಯತ್ನವನ್ನ ಮಾಡಬೇಕು. ಇನ್ನು ಮುಖ್ಯವಾಗಿರುವಂತಹ ಒಂದು ಮಾತು ಹೇಳಿದ್ದಾರೆ ನಮಗೆಲ್ಲ, ಇದನ್ನ ಚೆನ್ನಾಗಿ ನೆನಪಿಟ್ಕೋಬೇಕು. ಬಟ್ಟೆ ಧರಿಸಲೇಬೇಕು, ಅದು ಮನುಷ್ಯನ ಒಂದು ಗುಣ ಅಂತ ಹೇಳ್ತಾರೆ. ಬಟ್ಟೆ ಇಲ್ದಿರೋಂಥವನು ನಾವೇನ್ ಹೇಳ್ತೀವಿ, ಅವಸ್ತ್ರನಾಗಿರೋಂಥವನು, ವಿವಸ್ತ್ರನಾಗಿರೋಂಥವನು ಅಂತ ನಾವು ಕರಿತೀವಿ ಸಾಮಾನ್ಯವಾಗಿ. ಅದನ್ನ ಮೈಲಿಗೆ ಅಂತ ಕರೀತಾರೆ, ವಸ್ತ್ರವನ್ನು ಧಾರಣೆ ಮಾಡಲೇಬೇಕು. ಕೊಳೆಯಾಗಿರುವಂಥದ್ದು, ಹರಿದು ಹೋಗಿರುವಂಥದ್ದು, ನಾನೀಗ ಹೇಳದ ಹಾಗೆ ಮೊಣಕಾಲಿಕ್ಕಿಂತ ಮೇಲ್ಗಡೆ ಭಾಗದಲ್ಲಿರುವಂಥದ್ದು ಬಟ್ಟೆ ಆಗಿರ್ಬೋದು. ಇದನ್ನ ಯಾರ್ಯಾರು ಧಾರಣೆ ಮಾಡ್ತಾರೋ, ತುಂಡು ಬಟ್ಟೆ ಉಟ್ಟುಕೊಳ್ಳೋದಾಗಿರ್ಬೋದು, ಒದ್ದೆ ಸೋರ್ತಾ ಇರುವಂತಹ ಬಟ್ಟೆಯನ್ನು ಧರಿಸೋದು, ಇವೆಲ್ಲ ತುಂಡು ಬಟ್ಟೆ ಆಗಿರೋದು, ಕಟ್ ಮಾಡಿರೋ ಬಟ್ಟೆಯನ್ನು ಧರಿಸೋದಾಗಿರ್ಬೋದು, ಇವರಿಗೆಲ್ಲ ನಾವೇನ್ ಕರಿತೀವಿ, ನಗ್ನರು, ನಗ್ನರು ಅಂತ ಕರೀತಾರೆ. ಇನ್ನೂ ಸಂಸ್ಕಾರ ಪದ್ಧತಿಯಲ್ಲಿ ನೋಡೋದಾದ್ರೆ ನಗ್ನೋ ಮಲಿನ ವಸ್ತ್ರಸ್ಯ ನಗ್ನೋ ಜೀರ್ಣ ಪಟಸ್ಮೃತ, ಮುಂದ ಹೋಗಿ ಹೇಳ್ತಾರೆ ಸ್ಯೂತ ಪಟಸ್ತಾಹ ತಸ್ತತಾ ಅಂತ ಹೇಳಿದ್ದಾರೆ. ಎಷ್ಟರ ಮಟ್ಟಿಗೆ ಅಂದ್ರೆ ಪರಿಶುದ್ಧವಾಗಿ ರೇಷ್ಮೆಯಲ್ಲಿ ಪ್ಯಾಂಟ್ ಶರ್ಟ್ ಹೊಲಿಸ್ಕೊಂಡ್ರು ಮಾಡ್ಬೋದಲ್ಲ ಪ್ಯಾಂಟ್ ಶರ್ಟ್ ಹೊಲಿಸ್ಕೊಂಡು ಅಂತ ಕೇಳಿದ್ರೆ, ಹೊಲದಿದ್ದ ಬಟ್ಟೆ ನಿಷಿದ್ಧವಾಗಿರುವಂಥದ್ದು ಹಾಗಾಗಿ ಬರೋಲ್ಲ. ಕಚ್ಚೆ ಇಲ್ಲದೆ ಇರುವಂಥದ್ದು ಚೆನ್ನಾಗಿ ನಾವೆಲ್ಲ ನೆನಪಿಡುವಂತಹ ಮಾತಿದು, ಯಾರು ಕಚ್ಚೆಯನ್ನ ಧಾರಣೆ ಮಾಡೋದಿಲ್ಲೋ, ಉತ್ತರಿಯ ಇಲ್ಲದೆ ಇರುವಂತವರಾಗಿದ್ದಾರೋ, ಅವರು ಎಲ್ಲರನ್ನೂ ಶಾಸ್ತ್ರ ಏನ್ ಹೇಳ್ತದೆ, ಎಲ್ಲಾ ಕರ್ಮಗಳಿಂದ ಅವರು ಬಹಿಷ್ಕೃತರಾಗಿರುವಂಥವ್ರು. ವಿಕಚ್ಚೋ ಅನುರುತ್ತರಿಯರಶ್ಚ ನಗ್ನಶ್ಚ ವಸ್ತ್ರ ಏವಚ ಶ್ರೌತ್ರಂ ಸ್ಮಾರ್ತಂ ತಥಾ ಕರ್ಮಂ ನೈವ ಕುರ್ಯಾದ್ ವಿಚಕ್ಷಣ. ನಾನೀಗ ಹೇಳದಾಗೆ ವಿಕಚ್ಚ ಕಚ್ಚೆಯನ್ನ ಧಾರಣೆ ಮಾಡದೇ ಅಂತ ಇರುವಂತವರು, ಕಚ್ಚೆಯನ್ನು ಧಾರಣೆ ಮಾಡೋದಕ್ಕೂ ಒಂದು ಪದ್ಧತಿ ಇದೆ. ವಸ್ತ್ರವನ್ನ ಎರಡು ಕಡೆ ಷಟ್ಪುಚ್ಚ ಕಚ್ಚ ಅಂತ ಕರೀತಾರೆ. ಅಂದ್ರೆ ಒಂದು ಬಟ್ಟೆಯನ್ನ ಆರು ಬಾರಿ ವಸ್ತ್ರವನ್ನ ಮಡಚಿ ಸಿಕ್ಕಿಸಿಕೊಳ್ಳೋದಕ್ಕೆ ಕಚ್ಚೆ ಹಾಕೊಳ್ಳೋದು ಅಂತಾರೆ. ಆರು ಭಾಗ, ಹಿಂದೆ ಮತ್ತು ಮುಂದೆ. ಹಿಂದೆ ರಾಕ್ಷಸ ಸನ್ನಿಧಾನ, ಮುಂಭಾಗದಲ್ಲಿ ದೇವತೆಗಳ ಸನ್ನಿಧಾನ, ಇದಕ್ಕೆಲ್ಲ ಪ್ರಮಾಣವನ್ನು ತೋರಿಸಿದ್ದಾರೆ. ಹಾಗಾಗಿ ಕಚ್ಚೆ ಹಾಕಿಕೊಳ್ಳಲೇಬೇಕು. ಕಚ್ಚೆ ಇಲ್ಲದೆ ಇರೋ ಹಾಗೆ ಯಾವುದೇ ಕರ್ಮಗಳನ್ನ ಮಾಡಿದ್ರೂ ಅದು ಪ್ರಯೋಜನಕ್ಕೆ ಬರೋದಿಲ್ಲ ಅಂತ ಹೇಳ್ತಾರೆ. ಇನ್ನೂ ಹೇಳಬೇಕಂದ್ರೆ ಮಲಿನವಾದ ಬಟ್ಟೆಯನ್ನ ಧಾರಣೆ ಮಾಡಿರುವಂಥವನು, ಒದ್ದೆ ಬಟ್ಟೆಯನ್ನ ಉಟ್ಟು ಮಾಡುವಂತಹ ಯಾವುದೇ ಕೆಲಸ ಆಗಿರಬಹುದು, ಮತ್ತು ಚೆನ್ನಾಗಿ ಸುಟ್ಟು ಹೋಗಿರುವಂತಹ ಬಟ್ಟೆ, ಬೆಂಕಿಯಲ್ಲಿ ಸುಟ್ಟು ಹೋಗಿರುವಂತಹ ಬಟ್ಟೆ ಆಗಿರಬಹುದು, ಹೊಲಿದ ಬಟ್ಟೆ ಆಗಿರಬಹುದು, ಕಚ್ಚೆ ಇಲ್ಲದೆ ಇರುವಂತಹದ್ದಾಗಿರಬಹುದು, ಉತ್ತರಿಯ ಧಾರಣೆ ಮಾಡದೇ ಆಗಿರಬಹುದು, ಇವರನ್ನೆಲ್ಲರನ್ನು ನಾವೇನ್ ಕರಿತೀವಿ, ನಗ್ನರು ಅಂತಾನೆ ಶಾಸ್ತ್ರದ ನಿಯಮ. ಹಾಗಾಗಿ ಶುದ್ಧವಾಗಿ ನಾವೇನ್ ಮಾಡಬೇಕು, ಹೊಲಿದೇ ಇರುವಂತಹ ಬಟ್ಟೆ, ಒಗಿದೇ ಇರುವಂತಹ ಬಟ್ಟೆಯನ್ನು ಧಾರಣೆ ಮಾಡೋ ಹಾಗಿಲ್ಲ, ಒಗೆದು ವಸ್ತ್ರವನ್ನ ಧಾರಣೆ ಮಾಡಲಿಕ್ಕೆ ಪ್ರಯತ್ನವನ್ನ ಮಾಡಬೇಕು. ಅದರಲ್ಲೂ ಶುಚಿವೋ ಹವ್ಯ ಮರುತ ಶುಚಿ ಈನಾಂ ಅಂತ ಮಂತ್ರ ಉಂಟು. ಆ ಮಂತ್ರದಿಂದ ಪ್ರೋಕ್ಷಣೆಯನ್ನು ಮಾಡಿ ಶುದ್ಧವಾಗಿ ವಸ್ತ್ರವನ್ನ ಧಾರಣೆ ಮಾಡಲಿಕ್ಕೆ ಪ್ರಯತ್ನವನ್ನ ಮಾಡಬೇಕು. ಕಚ್ಚೆಯನ್ನ ಹಾಕಿಕೊಂಡ್ರೆ ಅದಕ್ಕೆ ಶುದ್ಧತೆ ಅಂತ ಹೇಳ್ತಾರೆ. ಅದರಲ್ಲೂ ನೂತನವಾಗಿರುವಂತಹ ವಸ್ತ್ರವನ್ನ ಧಾರಣೆ ಮಾಡಬೇಕಾದ್ರೆ, ಪ್ರತಿನಿತ್ಯ ಧಾರಣೆ ಮಾಡಬೇಕು ಶುದ್ಧವಾದ ವಸ್ತ್ರವನ್ನ. ಉಪೇಂದ್ರ ನಾಮಕನ ಭಗವಂತನನ್ನ ಸ್ಮರಣೆಯನ್ನ ಮಾಡ್ತಾ ವಸ್ತ್ರವನ್ನ ಧಾರಣೆ ಮಾಡಬೇಕು. ಭಗವಂತನನ್ನ ಅನುಗ್ರಹದಿಂದ ಮಾನದ ಅನ್ನೋ ರೂಪದಿಂದ ಆ ಬಟ್ಟೆಯಲ್ಲಿದ್ದು ನಮ್ಮ ಮಾನವನ್ನ ರಕ್ಷಣೆ ಮಾಡ್ತಾನೆ ಅಂತ ಅನ್ನುವಂತಹ ಅನುಸಂಧಾನದಿಂದ ನೂತನ ವಸ್ತ್ರವನ್ನ ಧಾರಣೆ ಮಾಡಬೇಕು ಸ್ನಾನಾನಂತರ ಅಂತ ಹೇಳ್ತಾರೆ. ಅದರಲ್ಲೂ ಸ್ತ್ರೀ ಆಗಿದ್ರೆ, ವಿವಾಹಿತ ಮಹಿಳೆ ಆಗಿದ್ರೆ, ನೂತನ ವಸ್ತ್ರವನ್ನ ಧಾರಣೆ ಮಾಡೋಕ್ಕಿಂತ ಮುಂಚೆ ಅದನ್ನು ದೇವರ ಮುಂದಿಟ್ಟು ಭಗವಂತನ ಸ್ಮರಣೆಯನ್ನ ಮಾಡಿ ಪತಿಯ ಮುಖಾಂತರವಾಗಿ ಆ ನೂತನ ವಸ್ತ್ರವನ್ನ ಸ್ವೀಕರಿಸಿ ಧಾರಣೆಯನ್ನ ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡಬೇಕು. ಒಂದೊಂದು ದಿವಸ ಒಂದೊಂದು ಧಾರಣೆ ಮಾಡಬೇಕು ಅಂತ ಇದೆ ಬಟ್ಟೆಯ ಬಣ್ಣವನ್ನ ಅಂತ ಹೇಳ್ತಾರೆ. ರವಿವಾರ ಅಂದ್ರೆ ಭಾನುವಾರ ಅತಿ ಶೀಘ್ರವಾಗಿ ಜೀರ್ಣವಾಗುವಂಥದ್ದಂತೆ. ನವವಸ್ತ್ರವನ್ನು ಧಾರಣೆ ಮಾಡಿದ್ರೆ ಜೀರ್ಣಂ ರವೋ ಸತತ ಮಂಬುರಬಿ ರಾರ್ಧಮಿಂದೋ ಭೌಮೇಶು ಚೇ ಬುಧ ದಿನೇತು ಭವೇದ್ಧನಾದಾಯ ಜ್ಞಾನಾಯ ಮಂತ್ರಿಣಿ ಭೃಗೋ ಪ್ರಿಯ ಸಂಗಮಾಯ ಮಂದೇ ಮಲಾಯ ಚ ನವಾಂಬರ ಧಾರಣಂ ಸ್ಯಾತ್ ಅಂತ ಪ್ರಮಾಣವನ್ನು ತೋರಿಸಿದ್ದಾರೆ. ಭಾನುವಾರ ಧಾರಣೆ ಮಾಡಿದ್ರೆ ಅತಿ ಶೀಘ್ರವಾಗಿ ಹರಿದೋಗುವಂಥದ್ದು, ಸೋಮವಾರ ಧಾರಣೆ ಮಾಡಿದ್ರೆ ಎಂದೆಂದೂ ಒದ್ದೆಯಾಗಿರುವುದು, ಮಂಗಳನ ದಿನದಲ್ಲಿ ಧಾರಣೆ ಮಾಡಿದರೆ ಶೋಕಪ್ರದ, ಬುಧವಾರ ಧಾರಣೆ ಮಾಡಿದರೆ ಧನಪ್ರದ,
ಗುರುವಾರ ನವವಸ್ತ್ರ ಧಾರಣೆ ಮಾಡಿದರೆ ಜ್ಞಾನವರ್ಧಕ, ಶುಕ್ರವಾರದಂದು ವಿಶೇಷವಾಗಿ ಸಂಗಮಪ್ರದ ಭಗವಂತನ ಅನುಗ್ರಹ ಆಗತ್ತೆ, ಶನಿವಾರದಂದು ಉಟ್ಟ ನವವಸ್ತ್ರಕ್ಕೆ ನಿರ್ಮಲತೆ ಇಲ್ಲ ಅಂತ ಹೇಳಿದ್ದಾರೆ. ಹಾಗಾದ್ರೆ ಯಾವತ್ ಧಾರಣೆ ಮಾಡಬೇಕು? ಧನಿಷ್ಠ, ಪುನರ್ವಸು, ಹಸ್ತ, ಚಿತ್ತ, ಸ್ವಾತಿ, ವಿಶಾಖ, ಅನುರಾಧ, ಪುಷ್ಯ, ಅಶ್ವಿನಿ, ರೇವತಿ, ಅಂತ್ಯದಲ್ಲಿ ರೋಹಿಣಿ, ಉತ್ತರಾಷಾಢ, ಬುಧವಾರ, ಗುರುವಾರ, ಶುಕ್ರವಾರಗಳಂದು ನವವಸ್ತ್ರವನ್ನ ಈ ನಕ್ಷತ್ರ ಇರಬೇಕು, ಆ ವಾರ ಇರಬೇಕು, ಅಂತಹ ದಿವಸ ನವವಸ್ತ್ರವನ್ನು ಧಾರಣೆ ಮಾಡಬೇಕು. ಸ್ತ್ರೀಯರಿಗೆ ಒಂದು ನಿಯಮವನ್ನು ಹೇಳಿದ್ದಾರೆ, ಅವರಿಗೆ ನಿತ್ಯದಲ್ಲಿ ಶ್ವೇತ ವಸ್ತ್ರ, ಅದು ಪೀತ ವಸ್ತ್ರ ಅಂತ ನಿಯಮ ಇಲ್ಲ, ಅಂದ್ರೆ ಬಿಳಿ ವಸ್ತ್ರ ಶ್ವೇತ ವಸ್ತ್ರ ಅಂತ ನಿಯಮವನ್ನು ಹೇಳಿಲ್ಲ. ಆಯಾ ಕಾಲದಲ್ಲಿ ಆಯಾ ಗ್ರಹದ ವಸ್ತ್ರವನ್ನ ಬಣ್ಣವನ್ನ ತೆಗೆದುಕೊಂಡು, ಅದರಲ್ಲೂ ಮುಖ್ಯವಾಗಿ ಕ್ರೀಮ್ ಕಲರ್ ಅಂತ ಅಂತಾರಲ್ಲ, ಬಿಳುಪಾಗಿರುವಂಥದ್ದು ಕೆಂಪು ಬಣ್ಣ ಭಾನುವಾರದಂದು, ಕುಜವಾಸರಂದು ನಸುಗೆಂಪಾಗಿರುವಂಥದ್ದು, ಬುಧವಾರ ಹಸಿರು ಬಣ್ಣದ ಬಟ್ಟೆ, ಗುರುವಾರ ಹಳದಿ ಬಟ್ಟೆ, ಶುಕ್ರವಾರ ಬಿಳಿ ಬಟ್ಟೆ ಸ್ವಲ್ಪ ಲೈಟ್ ಆಗಿರುವಂಥದ್ದು, ಶನಿವಾರದಂದು ನೀಲಿ ಮಿಕ್ಸ್ ಆಗಿರುವಂಥದ್ದು ವಿಶೇಷವಾಗಿ ನಾರಿಯರಿಗೆ ಉಚಿತ ಅಂತ ಹೇಳಿ ಮುಹೂರ್ತ ಮಾರ್ತಾಂಡ ನಮಗೆ ತಿಳಿಸ್ಕೊಡುತ್ತೆ. ಇವೆಲ್ಲ ನಿಯಮಗಳನ್ನ ಮನಸ್ಸಿನಲ್ಲಿ ಇಟ್ಟುಕೊಂಡು ಶುದ್ಧವಾಗಿರುವಂತಹ ವಸ್ತ್ರವನ್ನು ಧಾರಣೆ ಮಾಡಲಿಕ್ಕೆ ಪ್ರಯತ್ನ ಮಾಡಬೇಕು. ಯಾಕೆಂದ್ರೆ ವಸ್ತ್ರ ಧಾರಣೆ ಅಂತ ಏನಿದೆ ಅಲ್ಲ, ಅದು ಅತ್ಯಂತ ಪವಿತ್ರವಾಗಿರುವಂಥದ್ದು. ಭಗವಂತನ ಸ್ಮರಣೆಯನ್ನ ಮಾಡ್ತಾ ಈ ಶರೀರ ಒಳ್ಳೆ ವಸ್ತ್ರವನ್ನ ಉಡುವಂತಹ ಶರೀರವನ್ನ ನೀನು ಕೊಟ್ಟಿದ್ದೀಯ ಭಗವಂತ, ನಿನ್ನ ಅನುಗ್ರಹದಿಂದ ಇದೆಲ್ಲ ಬಂದಿರುವಂಥದ್ದು ಅಂತ ಹೇಳಿ ಭಗವಂತನ ಸ್ಮರಣೆಯನ್ನ ಮಾಡ್ತಾ ಶುದ್ಧವಾಗಿರುವಂತಹದ್ದು ಪುರುಷರಾಗಿರಬಹುದು, ಸ್ತ್ರೀಯರಾಗಿರಬಹುದು. ಪುರುಷರಾದ್ರೆ ಹೊದೆಯೋ ವಸ್ತ್ರ ಮತ್ತು ಉಟ್ಟುಕೊಳ್ಳೋ ವಸ್ತ್ರವನ್ನ ಧಾರಣೆ ಮಾಡಬೇಕು. ಇನ್ನು ಸ್ತ್ರೀಯರಾದ್ರೆ ಮುಖ್ಯವಾಗಿ ಶುದ್ಧವಾಗಿ ಪುರುಷರು ಮತ್ತು ಸ್ತ್ರೀಯರು ಕಚ್ಚೆಯನ್ನ ಧಾರಣೆ ಮಾಡಬೇಕು. ಕಚ್ಚೆ ಇಲ್ಲದೆ ಯಾವ ಧರ್ಮ ಕರ್ಮಾದಿಗಳನ್ನ ಮಾಡಿದರೂ ಅದಕ್ಕೆ ಫಲವನ್ನ ಬರೋದಿಲ್ಲ. ಹಾಗಾಗಿ ಕಚ್ಚೆಯನ್ನ ಹಾಕಿಕೊಂಡೇ, ನಾನು ಈಗ ಹೇಳಿದ್ನಲ್ಲ, ಕಚ್ಚೆಯನ್ನು ಧಾರಣೆ ಮಾಡಿಕೊಂಡು ಎಲ್ಲ ಸತ್ಕರ್ಮಾನುಷ್ಠಾನಗಳನ್ನು ಮಾಡಿದಾಗ ಭಗವಂತನ ವಿಶೇಷ ಅನುಗ್ರಹ ಪಡೀಲಿಕ್ಕೆ ಸಾಧ್ಯ ಅಂತ ಹೇಳ್ತಾರೆ.